ಸುಮಲತಾಗೆ ಟಾಂಗ್ ನೀಡಿದ ಮಾಜಿ ಪ್ರಧಾನಿ ದೇವೇಗೌಡ. ಅಂಬರೀಷ್ ಬಾಕಿ ಉಳಿಸಿರೋ ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಸುಮಲತಾ. ಯಾವ ಕೆಲಸ ಬಾಕಿ ಇದೆ ರೀ ಅಂತ ಟಾಂಗ್ ಕೊಟ್ಟಿದ್ದಾರೆ ದೇವೇಗೌಡರು. ಸುಮಲತಾಗೆ ಟಾಂಗ್ ನೀಡಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ಹೋರಾಟ ಅಂದ್ರೆ ಏನ್ ಗೊತ್ತಾ, ಕಾವೇರಿ ಅಂದ್ರೆ ಏನು ಅಂತ ಗೊತ್ತಾ ಅವರಿಗೆ? ಸುಮ್ಮನೆ ಮಾತಾಡೋದಲ್ಲ, ನಾನು ಯಾರ ಬಗ್ಗೆಯೂ ಹಗುರವಾಗಿ ಮಾತನಾಡಲ್ಲ. ಮಂಡ್ಯದಲ್ಲಿ ಹಲವು ಹೆಣ್ಣು ಮಕ್ಕಳಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಿದ್ದು ಯಾರು? ನಾವು ಯಾರಿಗೆ ದ್ರೋಹ ಮಾಡಿದೀವಿ ಹೇಳಿ. ಮಂಡ್ಯದ ಕೆಎಂ ದೊಡ್ಡಿಯಲ್ಲಿ ಎಚ್ ಡಿ ದೇವೇಗೌಡರು ಕೊಟ್ಟಂತಹ ಹೇಳಿಕೆ ಇದು. ಈ ಕಾರ್ಯಕ್ರಮದಲ್ಲಿ ಕುಮಾರಸ್ವಾಮಿಯವರು ನಾನು ಇಬ್ಬರು ಒಟ್ಟಿಗೆ ಬರ್ತೇವೆ ಅನ್ನೋ ಒಂದು ನಿಗದಿ ಆಗಿದ್ದಿಲ್ಲ. ನಿನ್ನೆ ಸಾಯಂಕಾಲ ಈ ವಿಷಯ ನನಗೆ ಗೊತ್ತಾಯಿತು. ನಾನು ಕುಮಾರಣ್ಣರು ಒಟ್ಟಿಗೆ ಬಂದಿದ್ದೇವೆ. ದೇವೇಗೌಡರು ಮಾಡಿದ್ದಾರೆ ಏನಾದರು 25 ವರ್ಷ 30 ವರ್ಷ ನಿಮ್ಗೆ ಗೊತ್ತಿಲ್ಲ. ಇದು ನನಗೆ ತೀರ್ಮಾನ ಮಾಡಬೇಕು ಜೀವನ ಹೋರಾಟ. ಆವತ್ತೇನೋ ಕೊಟ್ಟಂತ ಮಧ್ಯಂತರ ತೀರ್ಪು 11 ಲಕ್ಷ ಎಕರೆ ಆಗ ಅದು 18 ಎಕರೆ ಕೊಟ್ಟು ಹೇಳಿದ್ರೆ ನಮ್ಮ ಲಾಯರ್ಗಳು ಈಗ ನೋಟಿಫಿಕೇಶನ್ ಆಗಬೇಕು ಅಂತ ಹೇಳಿದ್ರು. ಆ ಕೂತು ಎಲ್ಲ ವಿವರವನ್ನ ಸಂಗ್ರಹಣೆ ಮಾಡಿ ಕುಮಾರಸ್ವಾಮಿಗೆ ಹೇಳಿದೆ. ನಮ್ ಬನ್ನಿ ಆಗಿದೆ, ನೀವು ಇವತ್ತು ಎಸ್ ಎಫ್ ಪಿ ಹಾಕ್ಲೇಬೇಕು ಅಂತ ಹೇಳಿ ಹಾಕ್ಸಿದ್ವಿ. ಅದರ ಪರಿಣಾಮ 16 ಕೋಟಿ ಇಂಚು ಎಕ್ಸ್ಟ್ರಾ ನೀರು ಬಂದಿದೆ. ಇವತ್ತೇನಾದರೂ ಸಿಂಚಾದಿಂದ ಮತ್ತೊಂದು ಕಡೆ ಎಣ್ಣೆ ಬೆಳೆಗೆ ನೀರು ಬರಬೇಕು ಅಂತಿದ್ರೆ ಆ ಹೋರಾಟದಿಂದ ನನ್ನ ಮೊದಲು ಗಮನದಲ್ಲಿಟ್ಕೊಳ್ಬೇಕು. 270 ಟಿಎಂಸಿ ನೀರು ಈ ಏನು ಈ ರಾಜ್ಯದಲ್ಲಿ ಕಾವೇರಿ ನದಿಯ ನೀರಿನ ಪಾತ್ರದಲ್ಲಿ 4-6 ಡ್ಯಾಮ್ ಕಟ್ಟಿದ್ದೇವೆ. ಇವತ್ತು 220 ಟಿಎಂಸಿ ನೀರು ನಮಗೆ ಸಿಕ್ಕಬೇಕಾಗಿದೆ. ಎಷ್ಟು ಹೋರಾಟ ಇದ್ದು ಎರಡು ಸಾರಿ ನೀರಾವರಿ ಮುಂದೆ ರಾಜೀನಾಮೆ ಕೊಟ್ಟೆ. ಬಹಳ ವಿಷಯ ಚರ್ಚೆ ಮಾಡಿದ್ದೆ. ಈಗಲೂ ನಿಮ್ಗೆ ಸಮಾಧಾನ ಇಲ್ಲ? ಆ ಮಾತುಗಳನ್ನ ಕೇಳ್ತೇನೆ, ಶೂಲ ಹೊಡೆದಂಗೆ ಆಗುತ್ತೆ ನನಗೆ. ಯಾರು ಅಂಬರೀಷ್ ಅವರಿಗೆ ಕಷ್ಟ ಹೇಳ್ತೇನೆ. ಅಂಬರೀಷ್ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ಗಿಂತ ಹೆಚ್ಚು ಅವ್ರ ತೀರ್ಪು ಗೌರವ ಕೊಟ್ಟಂತ ಅವರಿಗೆ ಕೊಟ್ಟಂತೆ ಡಾಕ್ಟರ್ ರಾಜ್ಕುಮಾರ್ಗೆ ಅಷ್ಟು ಕೊಡಲಿಲ್ಲ. ಅದಕ್ಕಿಂತ ಹೆಚ್ಚು ಅವರು ಕುಮಾರಸ್ವಾಮಿ ಅಂಬರೀಷ್ ಅವರು ಹೇಳ್ತಾರೆ.